ಅಸ್ತು ತೇಜಸ್ವಿನೋಧೀತಂ ಅಸ್ತು ಚ ಬ್ರಹ್ಮವರ್ಚಸಂ ಸಂಪಾದಯೇಮಹಿ ಸಹಸ್ರಹ ವೀರ್ಯಂ ಕೃಷೀಮಹಿ ಅಧಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ ಸ್ವಸ್ತ್ಯಸ್ತು ಸತಾಂ ಹರಿಃ ಓಂ. ಟಿವಿ ವಿಕ್ರಮ ವಾಹಿನಿಯ ಸಮಸ್ತ ಗೀತಾಚಿಂತಕರಿಗೆ ಹೃತ್ಪೂರ್ವಕವಾದ ವಂದನೆಗಳು. ನಾವು ಗೀತೆಯ ಎಲ್ಲ ಶ್ಲೋಕಗಳನ್ನು ದಿನಕ್ಕೊಂದರಂತೆ ಸುಮಾರು 2 ವರ್ಷಗಳ ಕಾಲ ನೋಡಿದ್ದೇವೆ. ಮತ್ತೊಮ್ಮೆ ಒಂದು ಪೂರ್ವಾವಲೋಕನೆ, ಸಿಂಹಾವಲೋಕನೆ ಅನ್ನುವ ಹಾಗೆ ಅಧ್ಯಾಯದ ಸಾರವನ್ನು ಗ್ರಹಿಸುವ ದೃಷ್ಟಿಯಿಂದ ಮತ್ತೊಮ್ಮೆ ಮೆಲುಕು ಹಾಕುವ ಕಾರ್ಯದಲ್ಲಿದ್ದೇವೆ. ಗೀತೆಯ ಮೊದಲ 4 ಅಧ್ಯಾಯಗಳಲ್ಲಿ ಒಂದೊಂದು ವಿಶೇಷವಾದ ವಿಷಯವನ್ನು ಚಿಂತನೆ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೆವು. ಮೊದಲನೇದರಲ್ಲಿ ದುರ್ಯೋಧನ ತನ್ನ ಸೇನೆಯ ಬಗ್ಗೆ ಪಟ್ಟ ವ್ಯಥೆ, ಅರ್ಜುನನ ನನ್ನ ಕೈಯಲ್ಲಿ ಹೋರಾಡೋರು ಯಾರು ಅನ್ನುವ ಅಹಂಕಾರ, ನನ್ನ ಕೈಯಲ್ಲಿ ಹೋರಾಡಿ ಇವರೆಲ್ಲ ಸಾಯ್ತಾರೆ, ನನ್ನವರು ಸಾಯ್ತಾರೆ ಅನ್ನುವ ಮಮಕಾರ, ಅಹಂ ಮಮ ಐ ಮೈ ನಾನು ನನ್ನದು ಅನ್ನೋದರ ವ್ಯಥೆಯಲ್ಲಿ ಅವನು ಹೇಗೆ ವಿಷಾದವನ್ನು ವ್ಯಕ್ತಪಡಿಸಿದ ಅಂತ ತಿಳಿಸಿದರು. ಅದಕ್ಕೆ ಅಷ್ಟಕ್ಕೂ ಆಕ್ಷೇಪಗಳಿಗೆ ಉತ್ತರ ಅನ್ನುವ ಹಾಗೆ ಕೃಷ್ಣ ಆತ್ಮನಿತ್ಯತ್ವವಾದವನ್ನು ನಿರೂಪಣೆ ಮಾಡಿ ದೇಹ ಸಾಯುವುದು ಹೊರತು ಆತ್ಮ ಅಲ್ಲ, ಯಾವ ವ್ಯಕ್ತಿಗಳು ಸಾಯುವುದಿಲ್ಲ, ಅಲ್ಲ ಈಗ ನಮಗೆ ಇರುವ ವ್ಯಕ್ತಿಗಳು ನೇರವಾಗಿ ಹೀಗೆ ಕಾಣುವುದಿಲ್ಲ ಅಂತಂದಾಗ ಕೆಲವು ಅನಿವಾರ್ಯ. ಒಂದು ವಸ್ತು ಕಾಣಿಸಿಕೊಂಡಿದೆ ಅಂದರೆ ಅದು ಒಂದು ದಿವಸ ಕಾಣಿಸದೆ ಹೋಗುತ್ತೆ ಅನ್ನೋದು ನಿಶ್ಚಯ. ಅಪರಿಹಾರ್ಯವಾದ ಸಮಸ್ಯೆಗಳಿಗೆ ಅಳುವುದರಲ್ಲಿ ಅರ್ಥ ಇಲ್ಲ, ಅನಿವಾರ್ಯ ಆದ್ದರಿಂದ ಅದನ್ನು ಒಪ್ಪಿಕೊಳ್ಬೇಕಾಗತ್ತೆ ಅನ್ನುವ ಅಷ್ಟು ಸಂಗತಿಯನ್ನು ಹೇಳಿ ಪ್ರತಿಯೊಬ್ಬನು ಕೂಡ ತಾನು ತನ್ನ ಜೀವಿತಾವಧಿಯಲ್ಲಿ ಕರ್ಮಗಳನ್ನು ಮಾಡಿಕೊಂಡಿರಬೇಕು, ಅರಿವು ಇದ್ದಾಗ ಕರ್ಮಕ್ಕೆ ಬಲ ಬರುತ್ತೆ ಅನ್ನೋದನ್ನು ಹೇಳಿ ಜ್ಞಾನ ಅನ್ನೋದು ಮುಖ್ಯ ಅಂತ 2ನೇ ಅಧ್ಯಾಯದಲ್ಲಿ ಹೇಳಿದರೆ ಕರ್ಮ ಮುಖ್ಯ ಅನ್ನೋದನ್ನು 3ನೇ ಅಧ್ಯಾಯದಲ್ಲಿ ಹೇಳಿದ. ಕರ್ಮ ಮುಖ್ಯ ಅಂತಂದರೆ ಕರ್ಮ ಮಾಡುವುದಷ್ಟೇ ಅಲ್ಲ, ಕರ್ಮ ಮಾಡಿಯೂ ಅದರ ಫಲಾಪೇಕ್ಷೆ ಇಲ್ಲದಂತೆ ಜ್ಞಾನ ಕರ್ಮಗಳ ಸಂಯೋಜನೆ ಬಹಳ ಮುಖ್ಯ ಅನ್ನೋದನ್ನು, ಜ್ಞಾನಾಗ್ನೇ ಎಲ್ಲದಕ್ಕಿಂತ ಮುಖ್ಯ ಅಂತ ಮತ್ತೆ ಹೇಳಿದ. ಅರ್ಜುನನಿಗೆ ಸ್ವಲ್ಪ ತಲೆ ಕೆಡ್ತು. ಅಲ್ಲಿ ನೋಡಿದಾಗ ಜ್ಞಾನ ಶ್ರೇಷ್ಠ ಅಂತ ಹೇಳಿದಿ 2ನೇ ಅಧ್ಯಾಯದಲ್ಲಿ. ಇಲ್ಲಿ ನೋಡುವಾಗ ಕರ್ಮಣೈವ ಹಿ ಸಂಸಿದ್ಧಿಂ ಮಾಸ್ತಿತಾ ಜನಕಾದಯ ಅಂತ ಕರ್ಮಶ್ರೇಷ್ಠ ಅಂತ ಹೇಳ್ತಾ ಇದ್ದಿ. ತತ್ ಕಿಂ ಕರ್ಮಣಿ ಘೋರೇ ಮಾಂ, ನನ್ನನ್ನು ಏನು ಮಾಡಬೇಕು ಅಂತಿದ್ದಿ? ಯಾವುದನ್ನು ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ, ಯಾವುದನ್ನು ನೀನು ಶ್ರೇಷ್ಠ ಅಂತ ಹೇಳಲಿಕ್ಕೆ ಹೊರಟಿದ್ದಿ? ಒಂದು ಕಡೆಯಿಂದ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ ಯೋಗಂಚ ಶಂಸಸಿ, ಕರ್ಮಶ್ರೇಷ್ಠ ಜ್ಞಾನಶ್ರೇಷ್ಠ ಅಂತಿ. ಕೆಲವೊಂದು ಕಡೆ ಕರ್ಮ ಮಾಡಲೇಬೇಕು ಅಂತಿ, ಇನ್ನೊಂದು ಕಡೆ ಕರ್ಮವನ್ನು ತ್ಯಾಗ ಮಾಡಬೇಕು ಅಂತ ಹೇಳ್ತಿ. ಏನು ಹೇಳಲಿಕ್ಕೆ ಹೊರಟಿದ್ದಿ ಅಂತ ಗೊತ್ತಾಗ್ತಾ ಇಲ್ಲ ಅಂದಾಗ ಕೃಷ್ಣ ಅತ್ಯಂತ ಸರಳವಾಗಿ, ಎಲ್ಲರಿಗೂ ಈ ಪ್ರಶ್ನೆ ಬರುತ್ತೆ ಅಲ್ವಾ, ಎಲ್ಲರಿಗೂ ಕಾಮನ್ ಅಲ್ಲ, ಯಾವುದೇ ಒಂದು ಸಂಗತಿ ಒಂದೇ ಥರ ಎಲ್ಲರಿಗೂ ಆಸಕ್ತಿ ಇರಲ್ಲ, ಲೋಕೋ ಭಿನ್ನ ರುಚಿ, ಅದರಿಂದಾಗಿ ಅದರ ವಿವರಣೆ ಏನು ಅನ್ನೋದನ್ನು ಕೃಷ್ಣ ಹೇಳ್ತಾನೆ. ನಾನು ಕರ್ಮ ಮಾಡಲೇಬೇಕು ಅನ್ನೋದನ್ನು ಹೇಳಿದ್ದು ಶರೀರದ ಉಳಿಕೆಗಾಗಿ ಮಾಡಲೇಬೇಕಾದ ಸಂಗತಿಗಳನ್ನು, ಆದರೆ ಅದು ಆ ಕಾರ್ಯವನ್ನು ಮಾಡುವಾಗಲೂ ಅದರಲ್ಲಿ ಇಂಥದ್ದೇ ಒಂದು ಫಲ ಬೇಕು ಅಂತ ನಿರೀಕ್ಷೆ ಮಾಡದೆ ಫಲವನ್ನು ಸನ್ಯಾಸ ಮಾಡು ಅಂತ ಹೇಳಿದ್ದು ಹೊರತು ಕರ್ಮವನ್ನೇ ಸನ್ಯಾಸ ಮಾಡು ಅಂತ ಹೇಳಿದ್ದಲ್ಲ. ಯಾಕೆಂದರೆ ಅದನ್ನೇ ಕೃಷ್ಣ ಹಿಂದೆ ಹೇಳಿದ್ದಾನೆ, ಮಾತೇ ಸಂಗೋಸ್ತು ಅಕರ್ಮಣಿ ಅಂತ. ಚಟುವಟಿಕೆಯಿಂದ ಕೂಡದೆ ನಾನು ನಿಶ್ಚೇಷ್ಟಿತನಾಗಿ ಕಲ್ಲಿನಂತಿರ್ತೇನೆ ಅಂತ ಅನ್ನೋದು ಸಾಧ್ಯ ಇಲ್ಲ, ಏನಾದರೂ ಮಾಡಲೇಬೇಕು. ಅದರಿಂದಾಗಿ ನಾನು ಏನು ಕೆಲಸ ಮಾಡಲ್ಲ ಅಂತ, ಮಾಡಬೇಕಾದ ಕರ್ತವ್ಯದಲ್ಲೂ ಕೈಕಾಲು ಕಟ್ಟಿ ಕೂತಿ ಅಂತಂದರೆ ಹೊಟ್ಟೆ ಕೆಡುತ್ತೆ ಅಥವಾ ಜೀವನ ನಡೆಯಲ್ಲ. ಅದರಿಂದ ಕರ್ಮ ಮಾಡಲೇಬೇಕು, ಮಾಡುವ ಕರ್ಮದಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಇರಬೇಕು. ಆದರೆ ನಾನೇ ಮಾಡುವುದು ಅನ್ನೋದು ಅಹಂಕಾರವಾಗಲಿ, ನಾನು ಅಂದುಕೊಂಡಂತೆ ಈ ಕರ್ಮ ಇಂಥದ್ದೇ ಫಲ ಕೊಡಬೇಕು ಅಂತನ್ನುವ ಅತ್ಯಾಸಕ್ತಿಯಾಗಲಿ ಇಲ್ಲದೆ ಕಾರ್ಯವನ್ನು ನಡೆಸಬೇಕು. ಜ್ಞಾನ ಮತ್ತು ಕರ್ಮಗಳ ವಿಷಯ ಬಂದಾಗ ಜ್ಞಾನ ಅನ್ನೋದು ಒಂದು ಹಂತದಲ್ಲಿ ಬಹಳ ಎತ್ತರದ್ದು, ಯಾಕೆಂದರೆ ಎಲ್ಲವೂ ಜ್ಞಾನೇ ಪರಿಸಮಾಪ್ಯತೆ. ಆದರೆ ಕರ್ಮ ಅನ್ನುವಂಥದ್ದು ಅದು ಇಲ್ಲದೆಯೂ ಕರ್ಮಯೋಗದ ಸ್ಪರ್ಶ ಇಲ್ಲದೆ ಯಾವ ಜ್ಞಾನಿಯೂ ಉದ್ಧಾರ ಆಗಲಿಕ್ಕಾಗಲ್ಲ.
ಹಾಗಾದರೆ ಕರ್ಮಯೋಗಿ ಜ್ಞಾನಯೋಗಿ ಅಂತ ಯಾಕೆ ಹೇಳಿದ್ದು ಅಂದರೆ, ಕರ್ಮ ಪ್ರಧಾನವಾದ ಬದುಕು ನಡೆಸುವವನು ಕರ್ಮಯೋಗಿ, ಜ್ಞಾನ ಪ್ರಧಾನವಾದ ಕರ್ಮ ಮಾಡುವನು ಕರ್ಮಯೋಗಿ ಜ್ಞಾನಯೋಗಿ. ಅಂದರೆ ಜ್ಞಾನವನ್ನು ಹೆಚ್ಚು ಮಾಡ್ತಾನೆ, ಹೆಚ್ಚು ಅದರಲ್ಲಿ ತೊಡಗಿಸಿಕೊಳ್ತಾನೆ, ಕರ್ಮದಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವವನು ಕರ್ಮ ಆಗ್ತಾನೆ. ಅಂದರೆ ಕರ್ಮ ಮಾಡಬೇಕಾದ್ರೆ ಜ್ಞಾನ ಬೇಕು, ಅದು ಅನಿವಾರ್ಯ. ಅದರಿಂದಾಗಿ ಜ್ಞಾನ ಅವನನ್ನು ಬಿಟ್ಟಿಲ್ಲ. ಬಹಳ ಜನ ಜ್ಞಾನ ಮಾತ್ರ ಸಾಕು ಅಂತ ಹೇಳಿದವರು ಕೆಲವರು, ಕೆಲವರು ಕರ್ಮ ಮಾತ್ರ ಸಾಕು ಅಂತ ಹೇಳಿದವರು. ಆಚಾರ್ಯರು ಹೇಳಿದರು ಎರಡೂ ಬೇಕು ಅಂತ. ಎರಡೂ ಬೇಕು, ಹಾಗೆಯೂ ಎರಡು ವಿಭಾಗಗಳು ಇದೆ. ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಈಗ ಒಬ್ಬ ನನ್ನ ಡಾಕ್ಟರ್ ಅಂತ ಕರೆಯುವ ಉದ್ದೇಶ ಏನು? ಅವನು ಗಂಡ ಅಲ್ವಾ? ಅವನ ಅಣ್ಣ ಅಲ್ವಾ? ಅಥವಾ ಅವನು ಇನ್ನೇನಾದರೂ ಸಂಗೀತಗಾರನೂ ಆಗಿರ್ತಾನೆ. ಏನೇ ಆಗಿದ್ದರೂ ಅವನನ್ನು ಪ್ರಧಾನವಾಗಿ ಅವನು ಜೀವನವನ್ನು ನಡೆಸಲಿಕ್ಕೆ ಅಥವಾ ಅವನ ಆಸಕ್ತಿಕರವಾದ ಪ್ರಧಾನವಾದ ವೃತ್ತಿ ಅದು ಯಾವುದಿರುತ್ತೋ ಅದು ಅವನ ಗುರುತಾಗಿ ಕೆಲಸ ಮಾಡುತ್ತೆ. ಉಳಿದಂತೆ ಬೇರೆ ವಿದ್ಯೆಗಳು ಗೊತ್ತಿರಬಾರದು ಅಂತಿಲ್ಲ. ಹೇಗೋ ಹಾಗೆ ಎಲ್ಲ ಅಂಶಗಳು ಎಲ್ಲರಲ್ಲಿಯೂ ಸ್ವಲ್ಪ ಸ್ವಲ್ಪ ಇರುತ್ತೆ. ಕೆಲವರು ಕೆಲವುದನ್ನು ಹೆಚ್ಚು ಮಾಡಿಕೊಳ್ತಾರೆ, ಕೆಲವರು ಏನು ಬೇಡ ನಮಗೆ ಹೊಟ್ಟೆ ಪಾಡಾದರೆ ಸಾಕು ಅಂತ ಕರ್ಮದಲ್ಲಿ ತೊಡಗ್ತಾರೆ, ಅವರು ಕರ್ಮಯೋಗಿಗಳಾಗ್ತಾರೆ. ಜ್ಞಾನ ಇದೆ ಆದರೆ ಕರ್ಮದಲ್ಲಿ ಆಸಕ್ತರು. ಕೆಲವರಿಗೆ ಕರ್ಮ ಗೊತ್ತಿದೆ ಆದರೆ ಜ್ಞಾನದಲ್ಲಿ ಹೆಚ್ಚು ಆಸಕ್ತಿ. ಶರೀರವನ್ನು ಉಳಿಸಿಕೊಳ್ಳಿಕ್ಕೆ ಎಷ್ಟು ಮಾಡಲೇಬೇಕು ಅದನ್ನು ಜ್ಞಾನಿಗಳು ಮಾಡ್ತಾರೆ, ಕರ್ಮಿಗಳು ಅದನ್ನು ಮಾಡಿಯೇ ಮಾಡ್ತಾರೆ, ಅದರ ಜೊತೆಗೆ ಜ್ಞಾನವೂ ಇರುತ್ತೆ ಅನ್ನೋದು ಅವರ ವಿಶೇಷ. ಹೀಗೆ ಎರಡೂ ರೀತಿಯಾದ ದಾರಿಯೂ ಕೂಡ ಜೀವನದ ಅತ್ಯಂತ ಅಗತ್ಯವನ್ನು ಪೂರೈಸುವಂಥದ್ದು. ಮುಖ್ಯವಾಗಿ ಬೇಕಾದದ್ದು ಈ ರೀತಿಯಾದ ದ್ವಂದ್ವಗಳಿಂದ ದೂರ ಆಗಬೇಕು. ಕರ್ಮನೋ ಜ್ಞಾನನೋ, ಕರ್ಮ ಬಿಡಬೇಕು ಕರ್ಮ ತ್ಯಾಗ ಫಲವನ್ನು ಬಿಡಬೇಕು ಅನ್ನುವ ಈ ಜಿಜ್ಞಾಸೆಗಳೆಲ್ಲ ಬಂದಾಗ ಇಲ್ಲಿ ನಿಸ್ಸಂದೇಹವಾಗಿ ನಾವು ತೊಡಗುವುದು ಬಹಳ ಮುಖ್ಯ ಆಗುತ್ತೆ. ಈ ಅಂಶದಲ್ಲಿ ಕೃಷ್ಣ ನಿರ್ದ್ವಂದೋಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ, ಯಾರು ಸಂಶಯರಹಿತನಾಗಿ ಬದುಕ್ತಾನೋ, ಗೊಂದಲಗಳಿಂದ ಆಚೆಗೆ ನಿಲ್ತಾನೋ ಅವನು ಹೆಚ್ಚು ಸುಖವಾಗಿರ್ತಾನೆ. ಯಾರಿಗೆ ಹೆಚ್ಚು ಹೆಚ್ಚು ಸಂಶಯ ಇರುತ್ತೋ ಅವನು ಹೆಚ್ಚು ಹೆಚ್ಚು ಕಷ್ಟಪಡ್ತಾ ಇರ್ತಾನೆ. ಅದು ಮಾಡಲೋ ಇದು ಮಾಡಲೋ ಒಂದು ಕಥೆ ಬರುತ್ತಲ್ಲ, ನರಿ ಮತ್ತು ಬೆಕ್ಕು ಭೇಟಿಯಾದಾಗ ನರಿ ತನಗೆ ಅಪಾಯ ಉಂಟಾದಾಗ ಏನೇನು ತಪ್ಪಿಸಿಕೊಳ್ಳಿಕ್ಕೆ ದಾರಿ ಇದೆ ಅಂತ ಬೆಕ್ಕಿನೊಡನೆ ಚರ್ಚೆ ಮಾಡುತ್ತೆ. ನಾನು ಓಡಿ ಹೋಗ್ಲ, ಸತ್ತವನಂತೆ ನಟಿಸ್ಲ, ಅಥವಾ ಮರ ಹತ್ತಲ, ಅಥವಾ ಅವನಿಗೆ ಹೆದರಿಸಿ ಬಿಡ್ಲ, ಜೋರಾಗಿ ಕೂಗಿ ನಮ್ಮವರನ್ನೆಲ್ಲ ಕರೆದು ಅವನನ್ನು ಓಡಿಸ್ಲ ಅಂತ ನೂರಾರು ಥರದ ಓಡುವ ಉಪಾಯಗಳನ್ನೆಲ್ಲ ಹೇಳ್ತಾ ಇರುತ್ತೆ. ಬೆಕ್ಕಿಗೆ ಕೇಳುತ್ತೆ ನಿಂಗೇನು ಗೊತ್ತು ಅಂತ. ನಂಗೆ ಮರ ಹತ್ತೋದು ಗೊತ್ತಷ್ಟೇ. ಆವಾಗ ಅದು ನಗುತ್ತೆ, ಅಯ್ಯೋ ಒಂದಲ್ಲದಿದ್ದರೆ ಇನ್ನೊಂದು ರೀತಿಯಿಂದ ತಪ್ಪಿಸಿಕೊಳ್ಳಿಕ್ಕೆ ನಮ್ಮ ಹತ್ರ ದಾರಿ ಇರಬೇಕು. ಜೀವನದಲ್ಲಿ ಇದು ತಪ್ಪಲ್ಲ, ಕೆಲವು ಅಂಶದಲ್ಲಿ ಬೇಕಾಗುತ್ತೆ. ಆದರೆ ಪ್ರಯೋಗಿಸುವಾಗ ಆ ಹೊತ್ತಿಗೆ ಕನ್ಫ್ಯೂಷನಲ್ಲಿದ್ದರೆ ಹಾಗೆ ಆಯ್ತಲ್ಲಿ ಅಷ್ಟೊತ್ತಿಗೆ ಒಬ್ಬ ಬೇಡ ಬಂದಾಗ ಬೆಕ್ಕು ಮುಂದೆ ಹಿಂದೆ ಯೋಚನೆ ಮಾಡದೆ ಸೀದ ಮರವನ್ನು ಏರಿ ಕೂತಿತು. ತನ್ನನ್ನು ಉಳಿಸಿಕೊಳ್ಳಿಕ್ಕಿರುವ ಜಾಗ ಅದೊಂದೇ ಅಂತ. ನರಿ ಮತ್ತೆ ಯೋಚನೆ ಮಾಡಿತು, ನಾನು ಅವನನ್ನು ಹೇಗೆ ಮೋಸ ಮಾಡಲಿ ಅಂತ ಯೋಚಿಸಿ ಹಾಗೆ ಮಾಡಲಿ ಅಂತ ಹೋಗಿ ಅರ್ಧದಲ್ಲಿ ಬಿಟ್ಟು ಇನ್ನೊಂದು ಓಡಿ ಹೋದ ಒದ್ದು ವಾಪಸ್ ಬಂತು. ಅಲ್ಲೇ ಸತ್ತಂತೆ ಮಲ್ಕೊಂಡಿತ್ತು. ಸತ್ತಂತೆ ಇದ್ದದ್ದು ಮತ್ತೆ ಎದ್ದು ಜೋರಾಗಿ ಊಳಿಡ್ತು. ಅಷ್ಟೊತ್ತಿಗೆ ಅವನ ಬಾಣ ಬಂದು ಬಿತ್ತು, ಸತ್ತೋಯಿತು. ಇದು ನಮ್ಮ ಪರಿಸ್ಥಿತಿ. ದ್ವಂದ್ವ, ಸಂದೇಹ, ಗೊಂದಲ, ಅದೋ ಇದೋ ಹೀಗೋ ಹಾಗೋ ಏನೇನೋ ಯೋಚನೆಗಳಿಂದ ತನ್ನ ಅಗತ್ಯವನ್ನು ಪೂರೈಸಿಕೊಳ್ಳಲಿಕ್ಕೆ ಸಾಧ್ಯವಾಗದೆ ತಾನೇ ತನ್ನನ್ನು ಕೊಂದುಕೊಳ್ಳುವಂತಹ ಸ್ಥಿತಿ ಬರುತ್ತೆ. ಅದರಿಂದಾಗಿ ನಿರ್ದ್ವಂದ್ವನಾಗಿರುವುದು ಬಂಧನದಿಂದ ಬಿಡುಗಡೆಯಾಗುವುದಕ್ಕಿರುವ ದೊಡ್ಡ ದಾರಿ ಅನ್ನೋದನ್ನು ಹೇಳಿ, ಯೋಗಿಗಳಾದವರು ಕರ್ಮವನ್ನು ಮಾಡುತ್ತಾರೆ, ಎಲ್ಲ ಕರ್ಮಗಳನ್ನು ಕೂಡ ಭಗವಂತನಿಗೆ ಒಪ್ಪಿಸ್ತಾರೆ. ಸರ್ವಕರ್ಮಾಣಿ, ಏನೇ ಕೆಲಸ ಮಾಡಿದರೂ ಅದನ್ನು ಭಗವಂತನಿಗೆ ಒಪ್ಪಿಸ್ತಾರೆ. ಹೇಗೆ, ಏನೇನು ಕರ್ಮ ಅಂತಂದರೆ, ಪಶ್ಯನ್, ಶುಣ್ವನ್, ಸ್ಪೃಶನ್, ಜಿಘ್ರನ್, ನಷ್ಟನ್, ಗಚ್ಚನ್, ಸ್ವಪನ್, ಶ್ವಸನ್, ವಿಲಪನ್, ವಿಸೃಜನ್, ಗಣ್ಣನ್, ಉನ್ಮಿಷನ್, ನಿಮಿಷನ್, ಕಣ್ಣು ಮುಚ್ಚಿ ತೆರೆದದ್ದು, ನಕ್ಕಿದ್ದು, ಮಾತಾಡಿದ್ದು, ಓಡಾಡಿದ್ದು, ಉಸಿರಾಡಿದ್ದು, ಏನೇನು ಕಾರ್ಯ ಮಾಡ್ತಾನೋ ಅದೆಲ್ಲವನ್ನೂ ತಾನು ಒಂದು ಇನ್ಸ್ಟ್ರೂಮೆಂಟಾಗಿ ಭಗವಂತನ ಪ್ರೇರಣೆಯಿಂದ ಈ ಶರೀರದಲ್ಲಿ ನಿಂತು ಇಷ್ಟನ್ನು ನಡೆಸ್ತೇನೆ ಅನ್ನುವ ಎಚ್ಚರದೊಂದಿಗೆ ಇರ್ತಾನೆ. ಭಗವಂತನ ಎಲ್ಲ ಕಡೆಯಲ್ಲೂ ಸಮಾನವಾಗಿ ಕಾಣುತ್ತಾನೆ. ವಿದ್ಯಾವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ ಅಂತ. ದೇವರು ಎಲ್ಲೆಡೆ ಒಂದೇ ಥರ, ಪ್ರಾಣಿಯಲ್ಲೂ, ಪಕ್ಷಿಯಲ್ಲೂ, ಮರದಲ್ಲೂ, ಗಿಡದಲ್ಲೂ, ಕಲ್ಲಲ್ಲೂ, ಇನ್ನೆಲ್ಲೇ ಕಂಡರೂ ಕೂಡ ದೇವರಲ್ಲಿ ವ್ಯತ್ಯಾಸ ಇಲ್ಲ. ಅದು ಅಭಿವ್ಯಕ್ತಿಗೊಳ್ಳುವ ವಸ್ತುವಿನ ತಾಕತ್ತು ಹೆಚ್ಚು ಕಮ್ಮಿ ಆದ ಹಾಗೆ ದೇವರ ಅಭಿವ್ಯಕ್ತಿಯು ಚೂರು ಹೆಚ್ಚು ಕಮ್ಮಿ ಆಗಬಹುದು. ಈಗ ಬಲ್ಬು 5 ವೋಲ್ಟೇಜ್ ಇದ್ದಾದರೆ ಕರೆಂಟ್ ಎಷ್ಟೇ ಇದ್ದರೂ ಕೂಡ ಅದು 5 ವೋಲ್ಟೇಜೇ ಬೆಳಕನ್ನು ಕೊಡುತ್ತೆ. 100 ವೋಲ್ಟೇಜ್ ಇದ್ದಾದರೆ ಜಾಸ್ತಿ ಕೊಡುತ್ತೆ. 1000 ವೋಲ್ಟೇಜ್ ಇದ್ದಾದರೆ ಬಲ್ಬೇ ಅದು ಇನ್ನೂ ಜಾಸ್ತಿ ಬೆಳಕನ್ನು ಕೊಡುತ್ತೆ. ಕರೆಂಟ್ ಎಲ್ಲದರಲ್ಲೂ ಪಾಸಾಗೋದು ಒಂದೇ ರೀತಿ ಆಗಿದ್ದರೂ ಕೂಡ ಬೆಳಕಿನ ಸಾಮರ್ಥ್ಯವನ್ನು ಹೊತ್ತುಕೊಳ್ಳುವ ಬಲ್ಬಿನ ವ್ಯತ್ಯಾಸದಿಂದ ಹೇಗೆ ಬೆಳಕುಗಳು ವ್ಯತ್ಯಾಸವಾಗ್ತಾವೋ ಹಾಗೆ ಭಗವಂತ ಎಲ್ಲೆಡೆ ಸಮಾನನಾಗಿದ್ದರೂ ಕೂಡ ಅವನು ಒಬ್ಬ ಜ್ಞಾನಿಯಾಗಿರಬಹುದು, ಆನೆಯಾಗಿರಬಹುದು,
ಕುದುರೆಯಾಗಿರಬಹುದು ಅಥವಾ ನಮ್ಮ ಮನೆಗೆ ಅತ್ಯಂತ ಹತ್ತಿರವಾದ ಗೋವು ಆಗಿರಬಹುದು ಅಥವಾ ನಾವು ಸಾಕುವಂತಹ ನಾಯಿ ಮೊದಲಾದ ಪ್ರಾಣಿಗಳಿರ್ಬೋದು. ಇನ್ನು ಕಾಡಿನಲ್ಲಿ ಹೇಗೋ ಏನೂ ಗೊತ್ತಿಲ್ಲದೆ ಪಾಮರರಂತೆ ಬದುಕುವಂತಹ ಸಾಮಾನ್ಯರು ಇರ್ಬೋದು. ಎಲ್ಲರಲ್ಲೂ ಕೂಡ ಭಗವಂತನ ಅಸ್ತಿತ್ವ ಅನ್ನೋದು ಇದ್ದೇ ಇದೆ ಮತ್ತು ಸಮಾನವಾಗಿದೆ ಅಂತ ಯಾರು ಚಿಂತಿಸ್ತಾನೋ ಅವನು ಪಂಡಿತ ಅಂತ ಅನಿಸಿಕೊಳ್ತಾನೆ. ನಿರ್ದೋಷವಾಗಿ ಒಟ್ಟು ಅವನನ್ನು ಚಿಂತಿಸಬೇಕಾದದ್ದೇನು ಅಂದರೆ ನಿರ್ದುಷ್ಟ. ನಿರ್ದೋಷಂ ಹಿ ಸಮಂ ಬ್ರಹ್ಮ. ಯಾವಾಗಲೂ ದೇವರನ್ನು ಚಿಂತಿಸುವಾಗ ಅವನಲ್ಲಿ ದುರ್ಗುಣಗಳಿಲ್ಲ, ದೋಷಗಳಿಲ್ಲ, ನಮ್ಮ ಹಾಗೆ ವೀಕ್ನೆಸ್ಗಳಿಲ್ಲ, ನಮ್ಮಕ್ಕಿಂತ ಹೆಚ್ಚು ಅಸಾಧಾರಣವಾದ ಸಾಮರ್ಥ್ಯದಿಂದ ಕೂಡಿದವನಾಗಿ ಎಲ್ಲವನ್ನು ಕಾಣುವ ನೇರ ಸಾಕ್ಷಿಭೂತನಾಗಿದ್ದಾನೆ ಅನ್ನುವುದಂತೂ ಅವನಿಗೆ ಸದಾ ಮರೆಯದೇ ಇದ್ದರೆ ಅವನ ಉಪಾಸನೆ ಸ್ಪಷ್ಟವಾಗುತ್ತೆ, ಹೆಚ್ಚು ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಯಾರು ಈ ರೀತಿಯಾಗಿ ಅಂತಃಸುಖದಲ್ಲಿಯೇ ತನ್ನೊಳಗೆ ನೆಲೆಸಿದ ಭಗವಂತನಲ್ಲಿಯೇ ತನ್ನನ್ನು ಒಪ್ಪಿಸಿಕೊಂಡು ನಿರಂತರವಾಗಿ ತನ್ನ ಕಾರ್ಯ ಸಾಧನೆಯನ್ನು ಮಾಡುತ್ತಾನೋ ಅವನು ಉತ್ತಮವಾದ ಗತಿಯನ್ನು ಹೊಂದುತ್ತಾನೆ ಅನ್ನೋದನ್ನು ಹೇಳಿ ಎಲ್ಲ ಕಡೆಯಲ್ಲೂ ಭಗವಂತ ವ್ಯಾಪಿಸಿದ್ದಾನೆ. ಅದರಲ್ಲೂ ಮುಖ್ಯವಾಗಿ ಶರೀರದಲ್ಲಿ ಭಗವಂತನನ್ನು ಮರೆಯಲಿಕ್ಕಿಲ್ಲವೇ ಇಲ್ಲ. ಎಲ್ಲ ಕಡೆ ಹುಡುಕುದು ಯಾಕೆ ಅಂದರೆ ಇಲ್ಲಿ ಅವನು ಇದ್ದಾನೆ ಅನ್ನೋದನ್ನು ನಿಶ್ಚಯ ಮಾಡಿಕೊಳ್ಳಿಕ್ಕೆ. ಇಲ್ಲಿ ಇದ್ದಾನೆ ಅನ್ನೋ ನಿಶ್ಚಯ ಮಾಡಿಕೊಳ್ಳುವಾಗ ನಮ್ಮ ಪ್ರಾಣಾಪಾನ ಉಸಿರಾಟವೇ ಒಂದು ದೊಡ್ಡ ನೆನಪು ಗುರಿ. ಯಾಕೆಂದರೆ ಪ್ರಾಣಾಪಾನ ಸಮೋಕೃತ್ವ ನಾಸಾಭ್ಯಂತರ ಚಾರಿಣವು, ನಮ್ಮ ದೇಹದಲ್ಲಿ ಕೂಡುವ ಭಾಗದಲ್ಲಿ ಅಪಾನ ಇದ್ದರೆ ಗಂಟಲಿನ ಭಾಗದಲ್ಲಿ ಧ್ವನಿ ಹುಟ್ಟುವ ಸಂದರ್ಭದಲ್ಲಿ ಉದಾನ ಇರ್ತಾನೆ. ಎರಡೂ ಕಡೆ ಮೇಲೆ ಅಪಾನ ಅಂತನ್ನುವುದು ಉಸಿರನ್ನು ಮೇಲಕ್ಕೆ ಕೆಳಕ್ಕೆ ತಳ್ಳಿದರೆ ಪ್ರಾಣ ಅನ್ನೋದು ಉಸಿರನ್ನು ಮೇಲಕ್ಕೆ ಕಳಿಸುತ್ತೆ, ಗಂಟಲಿನ ಮೇಲ್ಭಾಗಕ್ಕೆ ಮತ್ತು ಶಕ್ತಿಯನ್ನು ಹೊತ್ತೊಯ್ಯುವಂತಹ ಉದಾನ. ಹೀಗೆ ಪಂಚಪ್ರಾಣಗಳಿವೆ. ಪ್ರಧಾನವಾಗಿ ಪ್ರಾಣಾಪಾನಗಳನ್ನು ಉಪಯೋಗಿಸಿಕೊಂಡು ಯಾರು ಕಣ್ಣುಗಳ ಮಧ್ಯದಲ್ಲಿ ಆಜ್ಞಾಚಕ್ರದ ಹುಬ್ಬಿನ ಮಧ್ಯದಲ್ಲಿ ನಿಲ್ಲಿಸುವುದಕ್ಕೆ ತನ್ನ ಪ್ರಯತ್ನವನ್ನು ಅವಿರತವಾಗಿ ಮಾಡುತ್ತಾನೋ ಅವನು ಉತ್ತಮವಾದ ಗತಿಯನ್ನು ಹೊಂದುತ್ತಾನೆ. ಅದಕ್ಕೆ ಸ್ವಲ್ಪ ಅಭ್ಯಾಸ ಬೇಕು ಅಂತ ಹೇಳ್ತಾರೆ. ಅಭ್ಯಾಸ ಬೇಕು ಅಂತ ಹೇಳಿದರೆ ಅಭ್ಯಾಸ ಹೇಗೆ ಮಾಡಬೇಕು? ಸುಮ್ಮನೆ ಹಿಂಗೆ ಮಾಡಿ ಅಂತಂದರೆ ಪ್ರಾಣಾಯಾಮ ಮಾಡಿ ಏನು ಮಾಡಬೇಕು ಗೊತ್ತಿಲ್ಲ. ಒಂದಿಷ್ಟು ಕಣ್ಣು ಮುಚ್ಚಿ ಧ್ಯಾನ ಮಾಡಿ, ಏನನ್ನು ಧ್ಯಾನ ಮಾಡಬೇಕು, ಹೇಗೆ ಧ್ಯಾನ ಮಾಡಬೇಕು, ಪೂರ್ವ ಸಿದ್ಧತೆ ಏನು ಗೊತ್ತಿಲ್ಲ, ಅದನ್ನು ಹೇಳಿ ಅಂದರೆ ಅದಕ್ಕೆ ಮುಂದಿನ ಆರನೆಯ ಅಧ್ಯಾಯ ಧ್ಯಾನದ ಪ್ರಕ್ರಿಯೆಗೆ ಬೇಕಾದ ಪೂರ್ವ ಸಿದ್ಧತೆಯನ್ನು ಅತ್ಯಂತ ಸುಂದರವಾಗಿ, ಬಹುಶಃ ಇಷ್ಟು ಸ್ಪಷ್ಟವಾಗಿ, ಇಷ್ಟು ಚಂದ, ಇಷ್ಟು ಸರಳವಾಗಿ ಮತ್ತು ಯಾವುದೇ ಕಷ್ಟವಲ್ಲದ ಸುಲಭದ ದಾರಿಯನ್ನು ಬೇರೆ ಕಡೆ ಹಾಕಿಕೊಟ್ಟದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಚಿಂತನೆಯ ಆರನೇ ಅಧ್ಯಾಯದ ಮಾತುಗಳಿಗೆ ಮತ್ತೆ ಜೊತೆಯಾಗೋಣ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.